ಹಳ್ಳಿಯ ಮಧ್ಯಭಾಗದಲ್ಲಿ ಅರೆಬೆತ್ತಲೆಯಲ್ಲಿ ಕುಣಿದಾಡುತ್ತಿರುವ ಜನ. ಜನಗಳ ಮಧ್ಯೆ ಸಗಣಿಯ ಗುಂಪು. ಸಗಣಿ ಎರಚಾಡಿಕೊಂಡು ಆಡುತ್ತಾ ಕುಣಿಯುತ್ತಾ ಹಬ್ಬದ ಸಂಭ್ರಮದಲ್ಲಿ ಕಳೆದು ಹೋದ ಸಾರ್ವಜನಿಕರು. ಈ ಹಳ್ಳಿಯಲ್ಲಿ ಎಲ್ಲಾ ಸಮುದಾಯದವರು ಜಾತಿ ಭೇದ ಮರೆತು ಒಂದಾಗಿ ಸಂಭ್ರಮ ಸಡಗರದಿಂದ ಸಗಣಿಯಾಟ ಆಡುವ ಮೂಲಕ ಇಲ್ಲಿನ ಹಾಗೂ ಸುತ್ತಮುತ್ತಲ ಗ್ರಾಮದ ಜನರು ಸೌಹಾರ್ದತೆ ಮೆರೆದಿದ್ದಾರೆ. ಈ ಸಹಬಾಳ್ವೆಯ ಸುಂದರ ಝಲಕ್ ಇಲ್ಲಿದೆ. ಗಡಿ ಜಿಲ್ಲೆ ಚಾಮರಾಜನಗರಕ್ಕೆ ಹೊಂದಿಕೊಂಡಂತಿರುವ ತಾಳವಾಡಿ ತಾಲೂಕಿನ ಗುಮ್ಮಟಾಪುರದಲ್ಲಿ ಶತಶತಮಾನಗಳಿಂದಲೂ ನಡೆಯುತ್ತಾ ಬಂದಿರುವ ಸಗಣಿ ಎರಚಾಡಿಕೊಂಡು ಆಡುವ ಕನ್ನಡಿಗರ ಹಬ್ಬವೇ ಗೋರೆ ಹಬ್ಬ. ದೀಪಾವಳಿ ಬರುವುದನ್ನೇ ಕಾಯುವ ಇಲ್ಲಿನ ಯುವಕರು ಪ್ರತಿ ವರ್ಷ ಬಲಿಪಾಡ್ಯಮಿಯ ಮರುದಿನ ಎಲ್ಲಿಲ್ಲದ ಹುಮ್ಮಸ್ಸಿನಿಂದ ಸಗಣಿ ಎರಚಾಡಿ ಸಂಭ್ರಮಿಸುತ್ತಾರೆ. ವರ್ಷದಿಂದ ವರ್ಷಕ್ಕೆ ಈ ಗೋರೆ ಹಬ್ಬ ಪ್ರಸಿದ್ಧಿಯಾಗುತ್ತಿದೆ. ಸುಮಾರು 2 ಗಂಟೆಗಳ ಕಾಲ ನೂರಾರು ಯುವಕರು ಮಕ್ಕಳು 5-15 ಕೆಜಿ ತೂಕದ ಸಗಣಿ ಉಂಡೆಗಳನ್ನು ಒಬ್ಬರ ಮೇಲೆ ಒಬ್ಬರು ಎತ್ತಿಹಾಕಿ ಸಗಣಿಯಲ್ಲಿ ಬಿದ್ದು ಒರಳಾಡಿ ಸಂಭ್ರಮಿಸಿದ್ದಾರೆ. ಸಗಣಿ ಎರಚಾಟಕ್ಕೂ ಮುನ್ನ ಊರ ಹೊರಗಿನ ಕೆರೆಯಲ್ಲಿ ಊರಿನ ಚಾಡಿಕೋರ ಎಂದು ಬಿಂಬಿಸುವಂತೆ ಒಬ್ಬನಿಗೆ ಜುಂಗು ಹಾಗೂ ಒಣಹುಲ್ಲಿನಿಂದ ಮೀಸೆ ಕಟ್ಟಿ ಆತನ ಮೈಗೆಲ್ಲ ವಿಭೂತಿ ಹಚ್ಚಿ ವಿವಿಧ ಗಿಡಗಳ ಸೊಪ್ಪುಗಳಿಂದ ಅಲಂಕೃತಗೊಳಿಸಿ ಆತನಿಗೆ ಸ್ನಾನ ಮಾಡಿಸಿ ಶೃಂಗರಿಸಿದ ಕತ್ತೆಯ ಮೇಲೆ ಕೂರಿಸಿ ಬಳಿಕ ಆತನನ್ನ ಮತ್ತೆ ಕೆಳಗಿಳಿಸಿ ಯುವಕರೆಲ್ಲರೂ ಕತ್ತೆಯನ್ನೇ ಹೊತ್ತುಕೊಂಡು ಗ್ರಾಮದಲ್ಲಿ ಮೆರವಣಿಗೆ ಮಾಡಿ ಅದನ್ನ ಬೀರೇಶ್ವರ ಸ್ವಾಮಿ ದೇವಸ್ಥಾನದ ಬಳಿ ತಂದು ಬಿಟ್ಟಾಗಲೇ ಸಗಣಿ ಎರಚಾಡುವ ಗೋರೆ ಹಬ್ಬದ ಆಟಕ್ಕೆ ಚಾಲನೆ ದೊರೆಯಲಿದೆ. ಸುಮಾರು 300 ವರ್ಷಗಳ ಹಿಂದೆ ಇಲ್ಲಿಗೆ ದೇವರ ಗುಡ್ಡರೊಬ್ಬರು ಆಗಮಿಸಿ ಗುಮ್ಮಟಾಪುರದ ಗೌಡರ ಮನೆಯಲ್ಲಿ ವಾಸವಿರುತ್ತಾರೆ. ಕಾರಣಾಂತರದಿಂದ ದೇವರ ಗುಡ್ಡರು ಮರಣ ಹೊಂದುತ್ತಾರೆ. ನಿಧನ ಹೊಂದಿದ ದೇವರ ಗುಡ್ಡರು ಬೀರೇಶ್ವರ ಸ್ವಾಮಿಯಾಗಿ ಸಗಣಿಯಲ್ಲಿ ಉದ್ಭವವಾಗಿರುತ್ತಾರೆ ಎನ್ನುವುದು ಇಲ್ಲಿನ ಪ್ರತೀತಿ. ಬೀರೇಶ್ವರ ಸ್ವಾಮಿಯು ಗುಮ್ಮಟಾಪುರ ಗ್ರಾಮದ ಯುವಕನೊಬ್ಬನ ಮೈಮೇಲೆ ಆವಾಹನೆಯಾಗಿ ಗ್ರಾಮದಲ್ಲಿ ಎಲ್ಲರೂ ಶಾಂತಿ ಸಹಬಾಳ್ವೆಯಿಂದ ಸಹೋದರತೆಯಿಂದ ಜೀವನ ನಡೆಸಲು ಇನ್ನು ಮುಂದೆ ಬಲಿಪಾಡ್ಯಮಿಯ ಮರುದಿನ ಎಲ್ಲರೂ ಸಗಣಿ ಎರಚಾಡಿಕೊಂಡು ಹಬ್ಬ ಆಚರಿಸಿ ಸಂತಸದಿಂದ ಇರುವಂತೆ ಹೇಳಿರುತ್ತಾರೆ ಎನ್ನುವುದು ಇಲ್ಲಿನವರ ನಂಬಿಕೆ. ಹೀಗಾಗಿ ಅವರ ಹೆಸರಿನಲ್ಲಿ ಗುಮ್ಮಟಾಪುರ ಗ್ರಾಮಸ್ಥರು ದೇವಸ್ಥಾನ ನಿರ್ಮಿಸಿ ನಿತ್ಯ ಪೂಜೆ ಸಲ್ಲಿಸುತ್ತಾ ಬಂದರು. ಜೊತೆಗೆ ದೀಪಾವಳಿಯ ಬಲಿಪಾಡ್ಯಮಿ ಆದ ಮರುದಿನದಂದು ಬೀರೇಶ್ವರ ಸ್ವಾಮಿಗೆ ಹರಕೆ ಹೊರುವ ಗುಮ್ಮಟಾಪುರ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ತಮ್ಮ ಮನೆಗಳಲ್ಲಿ ಸಂಗ್ರಹಿಸಿದ್ದ ಸಗಣಿಯನ್ನ ದೇವಸ್ಥಾನಕ್ಕೆ ತರುತ್ತಾರೆ.
ಬಳಿಕ ದೇವರಿಗೆ ಪೂಜೆ ಸಲ್ಲಿಸಿ ದೇವಸ್ಥಾನದ ಹಿಂದೆ ಸಂಗ್ರಹಿಸಲಾಗಿರುವ ಸಾವಿರಾರು ಕೆಜಿ ಸಗಣಿಯನ್ನ 5-10 ಕೆಜಿ ತೂಕದವರೆಗೂ ಉಂಡೆಗಳಾಗಿ ಮಾಡಿಕೊಂಡು ಒಬ್ಬರ ಮೇಲೆ ಒಬ್ಬರು ಎತ್ತಾಕಿ ಹೊಡೆದಾಡಿಕೊಳ್ಳುವುದರ ಜೊತೆಗೆ ಬಾಯಿಗೆ ಬಂದಂತೆ ಸಂಭ್ರಮದಿಂದ ನಿಂದಿಸಿ ಖುಷಿ ಪಡುತ್ತಾರೆ ಎನ್ನುತ್ತಾರೆ ಗೊಮ್ಮಟಾಪುರ ಗ್ರಾಮಸ್ಥರು. ಗೊಮ್ಮಟಾಪುರದಲ್ಲಿ ಈ ನಡೆಯುವಂತಹ ಈ ವಿಶಿಷ್ಟವಾದ ಹಬ್ಬ, ಇದನ್ನ ಗೊರೆ ಹಬ್ಬ ಅಂತ ಕರೀತಾರೆ, ಅದೇ ಸಗಣಿ ಹಬ್ಬ ಅಂತ ಕೂಡ ಕರೀತಾರೆ. ಇದು ಯಾವುದಕ್ಕೋಸ್ಕರ ಆಚರಿಸ್ತಾರೆ ಅಂದ್ರೆ, ಪ್ರಪಂಚದಲ್ಲಿ ಎಲ್ಲೂ ಕೂಡ ಈ ತರ ಹಬ್ಬ ನೀವು ನೋಡಿರಕ್ಕೆ ಸಾಧ್ಯನೇ ಇಲ್ಲ. ಒಂದು ವಿಶಿಷ್ಟವಾದಂತಹ ಹಬ್ಬ, ಯಾಕೆಂದ್ರೆ ಇಲ್ಲಿ ಸಗಣಿಯಲ್ಲಿ ಒಬ್ಬ ದೇವರ ಪೂಜೆಯನ್ನು ಮಾಡ್ತಿದ್ದಂತಹ ಒಬ್ಬ ದೇವರ ಪೂಜಾರಿಯಲ್ಲಿ ಸತ್ತವನ್ನು ಆ ಗೊಬ್ಬರದ ಒಳಗಡೆ ಹಾಕಿ ಅಲ್ಲಿ ಊತಿರ್ತಾರೆ. ಆ ಊತಿದಾಗ ಒಂದು ಕ್ರಮೇಣವಾಗಿ ಒಂದು 15-20 ವರ್ಷಗಳ ಕಳೆದ ನಂತರ ಆ ಜಾಗದಲ್ಲಿ ಇರುವಂಥ ಸಗಣಿಯನ್ನು ಸಾಗಿಸುವಾಗ ಅಲ್ಲಿ ಒಂದು ಲಿಂಗ ಉದ್ಭವವಾಗಿದೆ ಅಂತ ಕಾಣುತ್ತೆ. ಆ ಲಿಂಗ ಉದ್ಭವ ಆಗಿದಾಗ ಅಲ್ಲಿ ಒಬ್ಬರಿಗೆ ದೇವರು ಬರ್ತದೆ, ಅಲ್ಲಿ ಕೆಲಸ ಮಾಡುವಂಥವ್ರಿಗೆ. ಈ ಜಾಗದಲ್ಲಿ ಒಂದು ಲಿಂಗ ಉದ್ಭವ ಆಗಿದೆ, ಮೊದಲು ನಾನು ಕೆಲಸ ಮಾಡಿದಂಥ ಪೂಜಾರಿಯಲ್ಲಿ ಸತ್ತಿದ್ದೀನಿ, ನನಗೆ ಬೀರೇಶ್ವರ ಅಂತ ನನ್ನ ಹೆಸರು ಸಹಾಯವಾಗಿದ್ದದು, ಈಗಲೂ ಕೂಡ ಬೀರೇಶ್ವರನಾಗಿ ನಾನು ಹುಟ್ಟಿದ್ದೀನಿ, ನನಗೆ ನೀವು ಪೂಜೆ ಮಾಡಬೇಕು ಅಂತ ಹೇಳಿ ಇತಿಹಾಸ ಹೇಳುತ್ತೆ. ಹಾಗೆಯೇ ಇಲ್ಲಿ ಜಾತಿ ಧರ್ಮ ಯಾವುದೂ ಇಲ್ಲ, ಯಾಕೆಂದರೆ ಇಲ್ಲಿ ಸವರ್ಣಿಯರೇ ಜಾಸ್ತಿ ಇರುವಂಥದ್ದು ಈ ಊರಲ್ಲಿ. ಇದ್ರೂ ಕೂಡ ಒಬ್ಬರೇ ಒಬ್ಬ ಕುರುಬ ಸಮಾಜಕ್ಕೆ ಸೇರಿದವರೇ ಈ ದೇವರ ಪೂಜೆಯನ್ನು ಮಾಡಬಹುದು, ಯಾಕಂದರೆ ಬೀರೇಶ್ವರನ ಎಲ್ಲರಿಗೂ ಮನೆ ದೇವರಾಗಿದ್ದಾರೆ, ಆದರೆ ಪೂಜೆ ಮಾಡುವಂಥವರು ಕುರುಬ ಸಮಾಜಕ್ಕೆ ಸೇರಿದರು. ಅದಲ್ಲದೆ ನಮ್ಮ ಊರಲ್ಲಿ ಯಾವುದೇ ಒಂದು ಪೂಜಾ ವಿಶೇಷಗಳಾಗಲಿ ದಲಿತರ ಮನೆಯಲ್ಲಿ ಮೊದಲನೇ ಪೂಜೆ ಮಾಡಿತಾನೆ ಇವೆಲ್ಲ ಮನೆಗಳಲ್ಲಿ ಪೂಜೆ ನಡೆಯುವಂಥದ್ದು. ಇಲ್ಲಿ ಜಾತಿ ಧರ್ಮ ಯಾವುದೇ ರೀತಿ ಭೇದ ಭಾವ ಇಲ್ಲ. ದಲಿತರಿಗೆ ಅವ್ರ ಮನೆಯಲ್ಲೇ ಹೋಗಿ ನಾವು ಪೂಜೆ ಮಾಡಿಸಿ, ಫಸ್ಟ್ ಪೂಜೆ ಅವ್ರ ಮನೆಯಲ್ಲೇ ಮಾಡಿಸಿ ಉಳಿದಂಥ ಪೂಜೆಯನ್ನು ಮಾಡುವಂಥದ್ದು. ಅದಕ್ಕೋಸ್ಕರ ಒಂದು ವಿಶಿಷ್ಟವಾದಂಥ ಹಬ್ಬ. ಇದರಲ್ಲಿ ಬಂದು ಪಕ್ಕದ ಊರಲ್ಲಿರುವಂಥ ಎಷ್ಟೋ ಇಲ್ಲಿರುವಂಥ ನೆಂಟರುಗಳು ಮತ್ತು ಬೇರೆ ಬೇರೆಲ್ಲ ಬಂದು ಇಲ್ಲಿ ಭಾಗವಹಿಸ್ತಾರೆ. ಕಾರಣ ಏನಂತಾರೆ, ವೈಜ್ಞಾನಿಕ ಕೂಡ ಹೇಳ್ತಾರೆ, ಇಲ್ಲಿ ಬಂದು ಸಗಣಿಯಲ್ಲಿ ಅವರು ಆಟ ಆಡ್ಬಿಟ್ಟು ಹೋದಾಗ ಅವ್ರಿಗಿರುವಂಥ ಚರ್ಮ ರೋಗಗಳಾಗಿರ್ಬೋದು, ಬೇರೆ ಬೇರೆ ರೋಗಗಳಾಗಿರ್ಬೋದು, ಗುಣ ಆಗಿರುವಂಥವ್ರು ಎಷ್ಟೋ ನಿದರ್ಶನಗಳನ್ನು ನೋಡಿದ್ದೀವಿ. ಅದಕ್ಕೋಸ್ಕರ ಈ ಊರಿನಲ್ಲಿ ಒಂದು ವಿಶಿಷ್ಟವಾದ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಆದರೆ ಈ ಸಾರಿ COVID-19 ಇರೋದ್ರಿಂದ ಸರ್ಕಾರದ ಎಷ್ಟೋ ಕಟ್ಟುನಿಟ್ಟುಗಳು ಇದ್ದರೂ ಕೂಡ ನಮಗೆ ಪರ್ಮಿಷನ್ ಕೊಟ್ಟು ಸರಳವಾಗಿ ಆಚರಿಸುವಂತೆ ಮಾಡಿದ್ದಾರೆ. ನಿಜವಾಗ್ಲೂ ನಾವು ಎಲ್ಲ ಧನ್ಯರು ಅಂತ ನಾವು ಭಾವಿಸ್ಕೋತೀವಿ. ಸರ್, ನಿಂತೋಯ್ತು ಅಂತ ನಾವೆಲ್ಲ ನೆನೆಸಿದ್ದು, ಆದರೂ ಕೂಡ ನಮ್ಮೂರಿನಲ್ಲಿ ಹಬ್ಬ ಸಡಗರವಾಗಿ ನಡೆದಿದೆ, ಬಹಳ ಸಂತೋಷವಾಗುತ್ತೆ ನಮಗೆಲ್ಲರೂ. ಇಲ್ಲಿನವರು ಬೇರೆ ಕಡೆಗಳಲ್ಲಿ ಉನ್ನತ ಹುದ್ದೆಯಲ್ಲಿದ್ದರೂ ಸಹ ದೀಪಾವಳಿಯೆಂದು ಗುಮ್ಮಟಾಪುರಕ್ಕೆ ಆಗಮಿಸಿ ದೀಪಾವಳಿಯ ಮಾರನೆಯ ದಿನ ನಡೆಯುವ ಸಗಣಿ ಎರಚಾಟದಲ್ಲಿ ಸಂತಸದಿಂದ ಪಾಲ್ಗೊಂಡು ಸಗಣಿ ಎರಚಾಡಿಕೊಂಡು ಹಬ್ಬ ಆಚರಿಸಿ ಬಳಿಕ ತಮ್ಮ ತಮ್ಮ ಕೆಲಸಗಳಿಗೆ ಹಿಂದಿರುಗುತ್ತಾರೆ. ಸಗಣಿ ಎಂದು ಅಸಹ್ಯ ಪಡದೆ ಹಬ್ಬದ ಹಿನ್ನೆಲೆಯಲ್ಲಿ ವರ್ಷಕ್ಕೆ ಒಂದು ಬಾರಿ ಸಗಣಿಯನ್ನು ನಾವು ಮೈಮೇಲೆ ಎರಚಿಕೊಳ್ಳುವುದರಿಂದ ವೈಜ್ಞಾನಿಕವಾಗಿ ಆರೋಗ್ಯ ವೃದ್ಧಿಯಾಗಲಿದೆ. ಹೀಗಾಗಿ ವರ್ಷಕ್ಕೆ ಒಂದು ಬಾರಿ ಬೀರೇಶ್ವರ ಸ್ವಾಮಿಯನ್ನ ನೆನೆದು ಸುತ್ತಮುತ್ತಲ ಗ್ರಾಮಸ್ಥರು ಜಾತಿ ಭೇದ ಮರೆತು ಒಂದಾಗಿ ಸಗಣಿಯಾಟ ಆಡುತ್ತೇವೆ ಎನ್ನುತ್ತಾರೆ ಸಗಣಿ ಆಟದಲ್ಲಿ ಪಾಲ್ಗೊಂಡ ಯುವಕರು. ಈ ಸಾರಿ ಕೊರೋನಾ ಇರೋದ್ರಿಂದ ಸ್ವಲ್ಪ ಚಿಕ್ಕ ಮಕ್ಕಳೆಲ್ಲ ಬೇಡ ಅಂದ್ಬಿಟ್ಟು ಕಂಟ್ರೋಲ್ ಮಾಡಿದ್ದಾರೆ. ಪುನಃ ಬೆಳಗ್ಗೆಯಿಂದ ನಾವು ಸ್ಟಾರ್ಟ್ ಮಾಡಿ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿದ ತಕ್ಷಣ ಎಲ್ಲೆಲ್ಲಿ ತಿಪ್ಪ ಗುಡ್ಡಿಗಳಿದ್ದೋ ಅಲ್ಲೆಲ್ಲ ಹೋಗಿ ಯಾರು ಎಷ್ಟು ಬೇಕಾದರೂ ಟ್ಯಾಕ್ಟ್ರಿಗಳಲ್ಲಿ ಗಾಡಿಗಳಲ್ಲಿ ತುಂಬ್ಕೊಂಬರ್ತೀವಿ, ಯಾರು ಕೇಳೋದಿಲ್ಲ ಸಗಣಿನ. ಎಲ್ಲರೂ ತುಂಬ್ಕೊಂಬಂದು ದೇವಸ್ಥಾನದ ಹಿಂದ್ಗಡೆ ಸಂಗ್ರಹ ಮಾಡ್ತೀವಿ. ಪುನಃ ಮತ್ತೆ ಕತ್ತೆ ಮೆರವಣಿಗೆ ಕತ್ತೆ ತಗೊಂಬಂದು ಕಾರಪ್ಪನ ಗುಡಿ ಅಂತಿದೆ, ಅಲ್ಲಿ ಹೋಗಿ ಕತ್ತೆ ಪೂಜೆ ಮಾಡಿ ಮತ್ತೆ ಅಲ್ಲಿಂದ ಬರಬೇಕಾದ್ರೆ ಕತ್ತೆ ಮೆರವಣಿಗೆ ಮಾಡ್ಕೊಂಡು ಬಂದು ಇಲ್ಲಿ ದೇವಸ್ಥಾನದ ಮುಂಭಾಗ ಸೇರ್ತೀವಿ ಎಲ್ಲರೂ. ಮತ್ತು ಇಲ್ಲಿ ಪೂಜೆ ಆದ ತಕ್ಷಣ ಎಲ್ಲ ತೆಪ್ಪೆ ಗುಡ್ಡೆಗೆ ಹೋಗಿ ರಾಶಿಗೆ ಹೋಗಿ ಅಲ್ಲಿ ದೇವರು ಬಂದು ದೇವ್ರ ಪೂಜಾರಿ ಮೇಲೆ ದೇವ್ರು ಬಂದು ಅವರು ಇದು ಕೊಟ್ಟಮೇಲೆ ವರ ಕೇಳ್ಬಿಟ್ಟು ಆಮೇಲೆ ಶುರು ಮಾಡ್ತೀವಿ. ಇಲ್ಲಿ ಜಾತಿ ಯಾವ ಜಾತಿ ಯಾವ ಧರ್ಮ ಅಂತೇನಿಲ್ಲ, ಎಲ್ಲ ಒಟ್ಟಾಗಿ ಆಡ್ತೀವಿ. ಇಲ್ಲಿ ಯಾವುದೇ ರೀತಿ ಗಲಾಟೆ ಮಾಡ್ಕೊಳೋಕೆ ಹೋಗಲ್ಲ, ಯಾರು ಯಾರಿಗೆ ಬೇಕಾದ್ರೂ ಓಡಬೋದು, ಏನು ತೊಂದರೆ ಇಲ್ಲ. ಸುಮಾರು ಒಬ್ಬೊಬ್ಬ 5-5 ಕೆಜಿ 6-6 ಕೆಜಿ ಎತ್ತವರು ಇದ್ದಾರೆ, ಏನು ತೊಂದರೆ ಇಲ್ಲ. ಅವರವ್ರ ತಾಕತ್ತಿಗೆ ತಕ್ಕ ಎತ್ತಾರೆ ಉಂಡೆಗಳನ್ನ, ಸಗಣಿ ಉಂಡೆಗಳನ್ನ ಕಟ್ಟಿ ಇಲ್ಲಿ ಬಾಬಾ ಬಾಮಯ್ಯಕ ಸಣ್ಣ ತಮ್ಮ ಎಲ್ಲ ಒಳದಾಡ್ಕೊಂಡು ಮುಗಿಸ್ತಾರೆ. ಎಲ್ಲ ಜಾತಿಯಾರು ಇಲ್ಲಿ ಹೊರೆ ಕಟ್ಟೋದ್ರಿಂದ ರೋಗಿ ರುಜಿನಿಗಳು ಯಾವೂ ಬರಲ್ಲ. ಗಜ್ಜಿ ಗಿಜ್ಜಿ ಯಾವುದೇ ಇದ್ರೂ ಕೂಡ ಅರಸ್ಕೊಂಡು ಬಂದು ಪಕ್ಕದ ಊರಿಂದ ಬಂದು ಇಲ್ಲಿ ಮಕ್ಕ ಮರಿ ಇವೆಲ್ಲ ಆಗದಿದ್ದವರೆಲ್ಲ ಅರಕೆ ಹೊತ್ಕೊಂಡ್ಬಂದು ಹೊರೆ ಕಟ್ತಾರೆ, ಏನು ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿ ನಡ್ಕೋತಾ ಇದೆ. ಒಟ್ಟಾರೆ ಕೊರೋನಾ ನಡುವೆಯೂ ಗಡಿಭಾಗವಾದ ಗುಮ್ಮಟಾಪುರದಲ್ಲಿ ನಡೆದ ಸಗಣಿ ಎರಚಾಟ ಕನ್ನಡಿಗರ ಗೋರೆ ಹಬ್ಬ ಎಲ್ಲ ಸಮುದಾಯಗಳನ್ನು ಒಂದುಗೂಡಿಸಿ ಸಹಬಾಳ್ವೆಗೆ ಕೊಂಡಿಯಂತೆ ಕಂಡು ಬಂದಿದ್ದು ವಿಶೇಷವಾಗಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಸುಂದರ್, ಡೆಮಾಕ್ರೆಟಿಕ್ ಟಿವಿ, ಚಾಮರಾಜನಗರ.